ಇವತ್ತು ಕೀರ್ತನೆಗಾರನು ಹೇಳಿದ ಹಾಗೆ 61ನೇ ಕೀರ್ತನೆಯಲ್ಲಿ, ಸ್ವಾಮಿ ಕರ್ತನೆ ನಾನು ನಿನಗೆ ಮೊರೆ ಹೋಗಿದ್ದೇನೆ, ಸ್ವಾಮಿ ಅಯ್ಯ ನನ್ನ ಕೂಗನ್ನು ಕೇಳು, ನನ್ನ ಗುರಾಣಿಯು ನನ್ನ ಶರಣನು ನನ್ನ ದುರ್ಗವು ನೀನೇ ಆಗಿದ್ದೀಯಾ, ಅದನ್ನು ಒಪ್ಪಿಸಿಕೊಡುವಾಗ ನಾನು ಎತ್ತಲಾರದಂಥ ಎತ್ತರವಾದ ಆಶ್ರಯಗಿರಿಗೆ ಕರ್ತನೆ ಎಕ್ಕಿಸುವುದಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನಿನ್ನ ಜೀವಿತದಲ್ಲಿ ಯಾವುದು ಎಕ್ಕುವುದಕ್ಕೆ ಆಗ್ತಾ ಇಲ್ಲವೋ, ಪಾಪದಲ್ಲಿಯೇ ಬಿದ್ದು ಹೋಗಿದ್ದೀಯೋ, ಅಥವಾ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸಲ್ಲಿ ಬಿದ್ದು ಹೋಗಿದ್ದೀರೋ, ಅನಾರೋಗ್ಯದಲ್ಲಿ ಬಿದ್ದು ಹೋಗಿದ್ದೀರೋ, ಅದರಿಂದ ಎದ್ದು ಬರೋಕ್ಕಾಗ್ತಾ ಇಲ್ವೇನೋ, ಅಲ್ಲಿಂದ ಕೂಗಿ ಮೊರೆ ಇಡುವಾಗ, ಭೂಮಿಯ ಕಡೆಯಿಂದ ನಾನು ಕೂಗುವಾಗ ನನ್ನ ದೇವರು ನನ್ನ ಕೂಗನ್ನು ಕೇಳಿ ನನ್ನ ಮೇಲಕ್ಕೆ ಎತ್ತಿದ್ದಾನೆ ಅನ್ನುವ ಹಾಗೆ, ಇವತ್ತು ಭೂಮಿಯ ಕಡೆಯಿಂದ ಅನ್ನುವಾಗ ಒಂದು ಮೂಲೆಯಿಂದ ನಾವು ಅದು ಸೂಚಿಸ್ತದೆ, ಅದರ ಎಂಡ್ ಅಂತ ಸೂಚಿಸ್ತದೆ. ನಿಮ್ಮ ಪಾಪದ ಒಂದು ಎಂಡ್ ಆಗ್ತದೆ, ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ನ ಒಂದು ಎಂಡ್ ಆಗ್ತದೆ, ನಿನ್ನ ರೋಗವು ಈ ದಿನ ಎಂಡ್ ಆಗ್ತದೆ. ಕರ್ತನ ಸಮ್ಮುಖದಲ್ಲಿ ಹೊಸ ಪ್ರಾರಂಭ ಈ ದಿನದಿಂದ ಪ್ರಾರಂಭವಾಗುವಂತೆ ನಿಮಗೋಸ್ಕರ ಪ್ರಾರ್ಥಿಸಲಿಕ್ಕಿದ್ದೇನೆ. ದೇವ ಜನರೇ ಒಪ್ಪಿಸಿಕೊಳ್ಳ್ರಿ, ಕರ್ತನಿಗೆ ಕೇಳ್ರಿ, ಇವೆತ್ತಲಾರದಂಥ ಎತ್ತರವಾದ ಪ್ರದೇಶದಲ್ಲಿ ನಿಮ್ಮನ್ನು ಎತ್ತಿ ಕರ್ತನ ಧೂಳಿನಿಂದ ಎಬ್ಬಿಸಿ ಕರ್ತನ ಉನ್ನತವಾದ ಸಿಂಹಾಸನದಲ್ಲಿ ಕೂಡಿಸುವ ದೇವರಾಗಿದ್ದಾನೆ. ಒಪ್ಪಿಸಿಕೊಂಡು ದೇವರನ್ನ ಆರಾಧನೆ ಮಾಡ್ರಿ. ಆತನು ಒಳ್ಳೆಯವನು, ಆತನು ನಿಮ್ಮ ಕೂಗನ್ನ ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ. ದೇವರನ್ನೆಲ್ಲರನ್ನ ಆಶೀರ್ವದಿಸಲಿ. ಕರ್ತನು ಈ ದಿನದಿಂದ ನಿಮ್ಮ ಜೀವಿತಗಳನ್ನು, ಪ್ರಾರ್ಥನೆ ಜೀವಿತಗಳನ್ನು ಜಯೋತ್ಪಾದವಾದ ಜೀವಿತವಾಗಿ, ಪ್ರಾರ್ಥನೆ ಜೀವಿತವಾಗಿ ಬದಲಾಯಿಸಲಿ ಅಂತ ಯೇಸು ಕ್ರಿಸ್ತನ ಪರಿಶುದ್ಧವಾದ ಜಯವುಳ್ಳ ನಾಮದಲ್ಲಿ ಕೇಳಿ ಒಂದು ದೇವಸ್ವಾಮಿ, ಆಮೆನ್.